ಸೊ ಗೈಸ್ ನಾನು ಇವತ್ತಂತೂ ಯಾವುದು ವ್ಲಾಗ್ ಶೂಟ್ ಮಾಡಿದ್ದಿಲ್ಲ ಆರಾಮಿದ್ದಿಲ್ಲ ಫುಲ್ ಪಿಕ್ಚರ್ ಬಿಟ್ಟಿತ್ತು ಆದರೆ ಈಗ ಮಾತ್ರ ಹೊಳೆ ಮತ್ತೆ ಸ್ವಲ್ಪ ಚಾರ್ಜಿ ಬಂದೇನೆ ಮೆಡಿಸಿನ್ ತೊಗೊಂಡಿದ್ದೆ ಸಂಜೆಗಾಗಲೇ ಇದು ಭಾಳ ಶಾರ್ಟ್ ಆ್ಯಂಡ್ ಸ್ವೀಟ್ ಬ್ಲಾಗ್ ಆಗ್ತೈತಿ ಭಾಳ ಅಂದ್ರೆ ಒಂದು ಐದರಿಂದ ಏಳು ನಿಮಿಷದ ಬ್ಲಾಗ್ ಆಗ್ಬೋದು ಅಷ್ಟೇ ಯಾಕಂದ್ರೆ ನಮ್ಗೆ ಒಂದು ಅಡ್ವಾಂಟೇಜ್ ಐತಿ ನಮ್ಮ ಹಾಸ್ಟೆಲ್ನಾಗ ಕಮ್ಯುನಿಕೇಶನ್ ಐತಿ ನಮ್ಮ ಕಮ್ಯುನಿಕೇಶನ್ದಾಗ ಏನಾಗತ್ತೆ ಅಂತ ನೋಡ್ರಿ ಇವತ್ತು ಹೇ ಗಾಯ್ಸ್ ಒಂದು ನಿಮಿಷ ಹಾಂ ಅವ್ರ ಬೈ ಕ್ಯಾಚ್ ಅಲ್ರ ಬೀದರ್ प्याज कट रहा है हाँ अदरक 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 ये अदरक काट रहा है ओ हिंदी और भाई हर्ष भाई आपका क्या चल रहा है बहुत बढ़िया लहसुन छिल रहा है मेहनत वाला काम लहसुन छिल रहे हो लहसुन छिल हाँ सिर्फ लहसुन छिल रहा हाँ और इधर प्याज कट रहा है इतना है बस इले स्वल्प बेरे बेरे नोय तंग पिचर ऐन चिकन आंड चिकन ग्रेवी रईस मात भाई सिंपल खान सदा खान सदन जीवन अस्ट इक हाँ मत कंटिन्यू सो गाइस निन्ने अंत आगे निन्ने ब्रो व्हाट वी डिड यस्टरडे चिकन करी अंड रईस वैट रईस इवत बिर्यानी आगत नोड बिर्यानी आगत इले चिकन पकोड़ आगत नम फिसिक्स वाला साहेब्र निर माके वाट इज द मेन इंग्रीडियंट केस्को रही इतना बस बाकी सब बढ़िया चिते नोड़ी निम्बल मत टाइम इज 9:48 नावे अरे ಫ್ರೇಮ್ ಸಪ್ ಆಗಲಿಲ್ಲ ಯಾಕಂದ್ರೆ ವೈಡ್ ಆ್ಯಂಗಲ್ ಮಾಡತ್ತಿಲ್ಲ ಜೂಮ್ ಆ್ಯಂಗಲ್ ಆಗೈತಿ ಈಗ ನಾವೇನ್ ಮಾಡತ್ತೀವಿ ನೋಡಿ ಮಾಫಿ ಆಡತ್ತೀವಿ ಮಾಫಿ ನೌ ಡಿಸ್ಕಸ್ ನೋ ಯು ಆರ್ ಡೆಡ್ ಯು ಆರ್ ಔಟ್ ಆಫ್ ದಿ ಗೇಮ್ ಯು ಕ್ಯಾನ್ ಮೇಕ್ ಅ ಕೇಸ್ ಎರಡು ದಿವಸದಂತೆ ವ್ಲಾಗ್ ಮಾಡಿದ್ದಿಲ್ಲ ವ್ಲಾಗ್ ಮಾಡೋ ಹಾಲ ತೆಗೆದಿದ್ದಿಲ್ಲ ಸ್ವಲ್ಪ ಎಲ್ಲ ಪಿಕ್ಚರ್ ಆಗಿತ್ತು ನಮ್ದು ಹಂಗಾಗಿ ಈಗ ಹಾಲತ್ ಬೇಕಾರಾಗಿತ್ತು ಏನಾಗಿತ್ತು ಏನಿಲ್ಲ ಅಂತಂದು ಆಮೇಲೆ ಹೇಳ್ತೀನಿ ಈಗ ನಮ್ದು ಬ್ರೇಕ್ಫಾಸ್ಟ್ ನಡೆಯತ್ತೈತಿ ಎಲ್ಲಾರ್ದು ಫುಲ್ ಗ್ಯಾಂಗ್ ಕಟ್ಟಾಗ ಕುಂತೇವಿ ಇಲ್ಲಿ ಆಲ್ಮೋಸ್ಟ್ ಆಲ್ಮೋಸ್ಟ್ ಇಂಡಿಯಾ ಕುಂತೈತಿ ಇಲ್ಲಿ ಮ್ಯಾಗಿ ತಿನ್ನತ್ತಿದ್ವಿ ಶೆಫ್ ನಮ್ಮ ಹರ್ಷ್ ಸಾಹೇಬ್ ಟುಡೇ ಹಾಂ ಟುಡೇ ಶೆಫ್ ಎಸ್ಟರ್ಡೇ ಮತ್ತು ಇವ್ರು ಡೇ ಬಿಫೋರ್ ಎಸ್ಟರ್ಡೇ ಮೇಡಮ್ ಅವರಲ್ಲಿ ಕುಂತಾರ ಇತ್ತಾಯ್ ಮಗಿ ಸ್ವಲ್ಪ ಬಡಿ ಸಿಗ್ತೇವಂತ ಈಗ ಒಂದು ಕಡೆ ಸ್ವೀಟ್ ಹೋಟಲ್ ಸ್ವೀಟ್ ಹೋಟಲ್ ಅಲ್ಲೇ ಸ್ವಿಮ್ಮಿಂಗ್ ಮಾಡಕ್ ಹೊಂಟಿದ್ವಿ ಪ್ಲಾನ್ ಆಗೈತಿ ಏನಕ್ಕಿದ್ ಗೊತ್ತಿಲ್ಲ ಒಟ್ಟು ಹೊಂಟೇವ್ ಅಷ್ಟೇ ಅಂಡ್ ದಟ್ ಇಸ್ ನಾಟ್ ಅಲೌಡ್ ಐ ಥಿಂಕ್ ಸೋ ವಿ ಥಿಂಕ್ ಸೋ ನಮ್ಗೆ ಅಲೌಡ್ ಗಿಲೋಡ್ ಏನು ಫರಕ್ ಬೀಳಂಗಿಲ್ಲ ನಿಮ್ಗೆ ಮುಂದೆ ಗೊತ್ತೈತಿ ಹೋಗುದ ಹೋಗಿ ಬೀಳುದು ಫಸ್ಟ್ ನೀರ್ದಾಗ ಆಮೇಲೆ ಯಾರು ಎಬಿಸ್ ಕಳ್ಸಿದ್ರೆ ಅಂತ ಬಂದ್ಬಿಡುದು ಅಷ್ಟೇ ಹೋಗುದಂತ ಈಗ ತಿಂದು ಬಡ 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 ಎಲ್ಲರೂ ರೆಡಿ ಆಗಿ ಅಲ್ಲಿ ಸಿಕ್ತೇವೆ ನಿಮ್ಗೆ ಚಲೋ ಗೈಸ್ ಡೂ ಸಮ್ ಶಿಟ್ಟಿ ಥಿಂಗ್ಸ್ ಹರ್ಷ್ ಭಾಯ್ ಹಾ ಓತು ರೆಕಾರ್ಡ್ ಕರೋಂಗ ಬಸ್ ಸ್ವಿಮ್ಮಿಂಗ್ ಕರ್ ಲೋ ಅಬ್ ಕೋಯಿ ಚಿಕರ್ ನೀ ಬಾ ಯೇ ಡೈವ್ ವಗೈರಾ ಕರ್ ब्रो बस हो गया डन एंड डस्टेड और भाई कैसा था स्विमिंग बढ़िया 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 भाई को तो स्विमिंग नहीं आती आती है लेकिन कॉन्फिडेंस थोड़ा कॉन्फिडेंस टूट जाती है कभी कभी पानी में घुसने के बाद हाँ और कभी कभी का चक्कर तो हर बार चलता रहता पता हिंग गुंगट हकुंड मस्त बरतार इवर साहेब मत हिंदू बंद अर्ध गैंग बरती मुंदोन स्वल्प गैंग होगी और स्कूटी तो बंदार ವಾಟರ್ ಪ್ರೂಫ್ ಫೋನ್ ಇತ್ತು ಹಂಗೆ ಒಂದು ಎರಡು ಶಾರ್ಟ್ಸ್ ತೊಗೊಂಡೇನಿ ಏನೇನು ಬಂದೈತಿ ಏನೇನು ಬಿಟ್ಟೈತಿ ಗೊತ್ತಿಲ್ಲ ಒಟ್ಟು ಆಗೈತಿ ಈಗ ಒಂದು ಸಲ ಎಲ್ಲರದ್ದು ಎಕ್ಸ್ಪೀರಿಯನ್ಸ್ ಕೇಳ್ಬೋದು ಹೆಂಗೆ ಅಂತಂದ್ರೆ ಬೈ ಆಪ್ಕ ಬತಾವ ಕೇಸ ಅದ ಬಹುತ್ ಅಚ್ಚಾದ ಪೂರಾ ಶರೀರ ಹಲ್ಕಾ ಲಗ್ರಾ ಅದು ಟೈಮ್ ಎಕ್ಸ್ಪೀರಿಯನ್ಸ್ ಥಾ ಮೇರಾ ಯಾ ಸೂರ್ಯ ಆ ಯಾ ಯಾ ತೋ ರಿಲ್ಯಾಕ್ಸ್ ಹೋ ಗಯಾ ಮೈ ಹಾ ಯಾ ತೋ ಹಮಾರಾ ಭಿ ಫಸ್ಟ್ ಟೈಮ್ ತಾ ಸಹಿ ಹೈ ಫಿರ್ ಹೋಗು ನಡ್ರಿ ಈಗ ರೂಬಿಗೆ ಹೋಗಿ ಸಿಗ್ತೇವೆ ಒಂದು ಮತ್ತೆ ಮಾಡ್ತೇವೆ ಇಲ್ಲ ಅಂತಂದೆ ಮೂರು ದಿವಸ ಆತ ಆ್ಯಕ್ಚುಲಿ ಸ್ಟೋರಿ ಏನಾಗಿತ್ತು ಅಂತ ಹೇಳ್ತೇನೆ ನಿಮ್ಗೆ ಪ್ರೀವಿಯಸ್ ಬ್ಲಾಗ್ ನೋಡಿರ್ಬೇಕು ನೀವು ನನಗೆ ಆರಾಮಿದ್ದಿದ್ದಿಲ್ಲ ಒಂದೇದ್ದು ಜ್ವರ ನೆಗಡಿ ಬಂದಿತ್ತು ಜ್ವರ ಆಗಿತ್ತು ಎಲ್ಲ ಪಿಕ್ಚರ್ ಬಿಟ್ಟೋಗಿತ್ತು ಹಾಗಾಗಿ ಎರಡು ದಿವಸ ನಾವು ಬ್ಲಾಗ ಶೂಟ್ ಮಾಡಿಲ್ಲ ನಿನ್ನೆ ಮೊನ್ನೆ ನಿನ್ನೆ ಬೆಳಗ್ಗೆದ್ದು ಆರಾಮಾಗಿತ್ತು ಎಲ್ಲ ಕ್ಲಿಯರ್ ಆಗಿತ್ತು
ಇನ್ನೇನು ಜಸ್ಟ್ ನಾವು ವ್ಲಾಗ್ ಶೂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬೇಕು ಒಂದು ಹಾಫ್ ಆನ್ ಅವರ್ ಬಿಫೋರ್ ನಮ್ದು ಪಿಕ್ಚರ್ ಆಗುತ್ತೆ. ಹಾಂ ಇದರ್ ಸಿಗ ಪಿಕ್ಚರ್ ಆಗ್ಬಿಡುತ್ತೆ. ಏನಾಗ್ತದೆ ನಾಯಿ ಕಡ್ದ್ಬಿಡುತ್ತೆ ನನಗೆ. ಹಂಗಾಗಿ ನಾಯಿ ಕಡದ್ಮೇಲೆ ಹೋಗಿ ವ್ಯಾಕ್ಸಿನ್ ತೊಗೊಂಬಂದು ಹಾಸ್ಪಿಟ್ಲ್ ಹೋಗಿ ವ್ಯಾಕ್ಸಿನ್ ತೊಗೊಂಬಂದು ಎಲ್ಲ ಪಿಕ್ಚರ್ ಆಗಿ ಏನೇನೇನು ಆಗೈತಿ ಒಂದು ಕ್ಲಿಪ್ ಹಾಕ್ತೀನಿ ಇಲ್ಲೇ ಮ್ಯಾಲೆ ಎಲ್ಲರೂ ಮುಲ್ಯಾಗ ನೋಡ್ಕೊಂಬಿಡ್ರಿ ನೀವು. ಅಷ್ಟೇ ಕಾಲು ಅಂತ ಬಾಳ್ಕೆಟ್ ನೋವತೈತಿ. ಈಗ ನೆಕ್ಸ್ಟ್ ಪ್ಲಾನ್ ಏನೈತಲ್ಲ ಮುಂದಿನ ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕಾರೆ ಹೇಳ್ತೀನಿ. ಇವತ್ತು ಏನು ಮಾಡ್ತೀವಿ ಅಂತ ನೋಡ್ರಿ. ಅಷ್ಟೇ ಸಾಕು ನಡ್ ಹೋಗೋಣಂತೆ ಹಾಸ್ಟೆಲಿಗೆ. ಹಾಸ್ಟೆಲ್ ಸಿಗ್ತಾನಂತೆ. ಗರ್ಮಿ ಬಾಳ್ಕೆಟ್ ಆಗತ್ತೆ. ಚಲೋ ये वाली चीज ऊपर लल्ला लल्ला ಸೊ ಗೈಸ್ ಟೈಮ್ ಇಸ್ 5:37. ಈಗ ನಾವು ಹೊಂಟೇವಿ ಕಪಿಲ್ ಬೀಚ್. ವಾಪಸ್ ಹೋದ ಬ್ಲಾಗ್ದಾಗ ಏನು ಹೇಳಿದ್ದೆ ನಾನು ಕಪಿಲ್ ಬೀಚ್ ಮತ್ತೊಂದು ಸತ ಬಂದ ಬರ್ತೀನಿ ಅಂತಂದ್ರೆ ನಿನ್ನೇನು ಹೋಗಿದ್ವಿ, ಮೊನ್ನೆನೂ ಹೋಗಿದ್ದೆ ನಾನು ಅಚ್ಚಿ ಮನೆಯಂತ ಬ್ಲಾಗ್ ತೋರಿಸೇನಿ. ನಿನ್ನೆಲ್ಲ ಮೊನ್ನೆ ಅಚ್ಚಿ ಮನೆ ಹೋಗಿದ್ವಿ, ಅದ್ರ ಹಿಂದಿನ ದಿವಸ ಬ್ಲಾಗ್ದು ಅಂತ ತೋರಿಸೇನಿ. ಮತ್ತು ಇನ್ನೊಬ್ಬರು ನಮ್ಮ ಹುಬ್ಬಳ್ಳಿಗರ ಅಣ್ಣ ಸಿಕ್ಕಿಬಿಟ್ಟಾರೆ ನಮ್ಗೆ ನಿನ್ನೆ. ನಿನ್ನೆ ಬಂದಿಲ್ಲ ನೀವು? ಹಾಂ ನಿನ್ನೆ ಬಂದ್ರೆ ಇವ್ರು ಇರ್ತಾರೆ ಬೆಂಗಳೂರದಾಗ. ಹಂಗಾಗಿ ಸ್ವಲ್ಪ ನಮ್ದು ಕನ್ನಡ ಅಂತ ಮ್ಯಾಚ್ ಆಗತೈತಿ. ಕರೆ ಸ್ವಲ್ಪ ನಮ್ದು ಹಿಂದಿ ಮಿಕ್ಸ್ ಕನ್ನಡ ಅವ್ರದ್ದು ಸ್ವಲ್ಪ ಬಟ್ಲ ಕನ್ನಡ ಆಗ್ಬಿಟ್ಟಿದೆ. ಹಂಗಾಗಿ ಇರ್ಲಿ, ಆದ್ರೆ ಇಷ್ಟು ಕನ್ನಡ ಸಿಗೋದು ಪುಣ್ಯ ಇಲ್ಲ ನಮ್ಗೆ. ಇತ್ತಾಯ್ ಬಸ್ ಬಗ್ಗೆ ಸ್ವಲ್ಪ ಬಡಿಯ ನಡ್ರಿ. ಹೋಗುನಂತ ಪಟಾಪಟ್ಟ ನಾವು ಹೊಂಟೇವಿ. 4 ಮಂದಿ ಇವ್ರು, ನಾವು 4 ಮಂದಿ ಹೊಂಟೇವಿ ಬಸ್ದಾಗ. ಉಳ್ಕೆದವ್ರೆಲ್ಲ ಕಾರ್ದಾಗ ಹೋದ್ರೆ ಕರಣ ಕಾರ್ ಅದ, ಅವ್ರಿಗೆ ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೇನೆ ನಿಮ್ಗೆ ಅಲ್ಲಿ ಹೋಗ್ಕೊಳ್ಳಿ. ನಡ್ರಿ ಹೋಗು ನನಗ, ಅಲ್ಲಿ ಹೋಗಿ ಸಿಗ್ತೇನೆ ನಿಮ್ಗೆ. ಚಲೋ ಲೆಟ್ ಮಿ ಅಪ್ಡೇಟ್ ಇದ ಟೈಮ್ ಫಸ್ಟ್ 6:27. ಬಂದಿದ್ವಿ ಕಪಿಲ್ ಬೀಚ್ಗೆ. ಎಲ್ಲರೂ ಮಸ್ತ್ ಚಿಲ್ ಮಾಡಾತೇವಿ ಇಲ್ಲೇ. ಇಬ್ರು ಅಂತೀವಿ ನಮ್ಮ ಬಾಬಾಗಳ ಒಳಗೆ ಮಟ್ಟ ಹೋಗ್ಬಿಟ್ಟಾರ ನೋಡ್ರಿ ಅಲ್ಲಿ. ಅಲ್ಲಿ ಹೋಗಿ ಕುಂತಾರ ಒಳಗೆ, ನನಗೂ ಕರೆದ್ರೆ ನಾವು ಅಲ್ಲಿ ಅಂತಂದು. ಮತ್ತು ಇನ್ನೊಂದಿಷ್ಟು ಮಂದಿ, ಇವರು 3 ಮಂದಿ ನಮ್ಗೆ ಹೆಂಗೆ. ಮತ್ತು ಅಲ್ಲೊಂದಿಷ್ಟು ಮಂದಿ ಇದಾರೆ, ಇವ್ರು ಯಾರೋ ಬೇರೆ ಅದಾರ. ಮತ್ತು ಇದ ಲಾಸ್ಟ್ 4 ಡೇಸ್ದಾಗ 3rd time ನಾ ಬಂದಿದ್ದೀನಿ ಕಪಿಲ್ ಬೀಚ್ಗೆ. ಆದ್ರೆ ಮಾತ್ರ ಮಸ್ತ್ ಐತಿ. ನಂಗೆ ಇಲ್ಲಿಂದ ಹೋಗಾಕ ಮನ್ಸಾಗತ್ತಿಲ್ಲ ವರ್ಕಲಾದಿಂದ. ಏನು ಮಾಡಲಿ, ಆದರೂ ಹೋಗಬೇಕಾಗೈತಿ. ಮತ್ತು ಇವರು ಒಬ್ಬರು ನಮ್ಮ ಬಾಬಾ ಅದಾರ ಇಲ್ಲೇ. ಹಿ ಈಸ್ ಲೋಕಲಿ ಫ್ರಮ್ ಕೇರಳ. ಹಿ ಈಸ್ ಹೆಲ್ಪಿಂಗ್ ಅಸ್ ವಿತ್ ಎವ್ರಿಥಿಂಗ್ ಇನ್ ಕೇರಳ. ನಾವು ಯಾರ್ ವಿತ್ ಸಂಜು ಬಾಯ್. ಮತ್ತು ಇಲ್ಲಿ ಬರೋದಾರ, ಇವ್ರು ರಾಜಸ್ಥಾನಿಂದ ಬಂದಾರ. ಒಂದು ನಿಮಿಷ ತೋರಿಸ್ತೇನೆ ನಿಮ್ಗೆ. ಇಲ್ಲಿ ಬರೋದಾರ, ಇವರು ರಾಜಸ್ಥಾನದವ್ರೆ. ಮತ್ತು ಇವರು ರಾಜಸ್ಥಾನದವ್ರೆ. ನೀರು ಬಂತಂದ್ರೆ ಹಿಂಗೆ ಹೊಳ ಬಳ ಓಡಬೇಕಾಗೈತೆ. ನಾವು ಏನು ಮಾಡಕ್ಕೆ ಬರೋಂಗಿಲ್ಲ, ಯಾಕಂದ್ರೆ ಈಗ ಮೊದಲು ಪ್ಯಾಂಟ್ ಎಲ್ಲ ಚಿಪ್ಪ 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 ಆಗ ನಂಗೆ ಫೀಲ್ ಆಗತ್ತೆ. ಒಂದು ಟೈಪ್ ನಂಗೆ ಸಿರಂಗಿಲ್ಲ ಏನಿಲ್ಲದೆ. ಇವ್ರ ಜೊತೆ ಹಿಂದಿ ಇಂಗ್ಲೀಷ್ ಮಾತಾಡಿ ಹೆಂಗಾಗ್ಬಿಟ್ಟಿದ್ರೆ ನನ್ನ ಬಾಯಾಗಿಂದ ಕನ್ನಡನ ಬರೋದು ಕಮ್ಮಿ ಆಗ್ಬಿಟ್ಟೈತಿ. ಆದರೂ ಒಂದು ಫ್ಲೋದಾಗ ಚೊಕ್ ಮಾತಾಡತ್ತೀನಿ. ಅದಕ್ಕಾರ ಸ್ವಲ್ಪ ಲೈಕ್ ಶೇರ್ ಇರ್ತದೆ ಸ್ವಲ್ಪ ಮಾಡಿರಿ. ಇತ್ತಾಯ್ ಬಸ್ ಬಾಕಿ ಸ್ವಲ್ಪ ಬಡಿಯ ನಡ್ರಿ. ಈಗ ಸ್ವಲ್ಪ ಇನ್ನೊಂದು ಸ್ವಲ್ಪ ಸಣ್ಣ ಇದು ಸಿನಿಮ್ಯಾಟಿಕ್ಸ್ ತೊಗೊಂಡೆ ಹೋಗ್ತೇವೆ. ಇವತ್ತು ರಾತ್ರಿ ಪಾರ್ಟಿ ಐತಿ ಸೋಲ್ ಕೆಫೆದಾಗ. ಸೊ ಎಲ್ಲರೂ ಗ್ಯಾಂಗ್ ಎಲ್ಲ ಫುಲ್ ಚಕಾಚಕ್ ರೆಡಿಯಾಗಿ ಹೋಗ್ಬೇಕಂತಂದೇಳಿ ಹೋಗಿ ಹೊಳ ಹಾಸ್ಟೆಲ್ ಹೋಗಿ ಸ್ವಲ್ಪ ಫ್ರೆಶಪ್ ಆಗಿ ಅಲ್ಲಿಂದ ರಾತ್ರಿ ನೇತ್ಲ ಊಟ ಮುಗಿಸ್ಕೊಂಡು ಪಾರ್ಟಿಗೆ ಹೋಗ್ಬಿಡ್ದಷ್ಟ. ಇತ್ತಾಯ್ ಬಸ್ ಬಾಕಿ ಸ್ವಲ್ಪ ಬಡಿಯ ನೋಡಿ. ಲಾಸ್ಟ್ ಒಮ್ಮೆ ಸನ್ಸೆಟ್ ಹೆಂಗಾಗತ್ತೆ ಅಂತಂದ್ರೆ ನಿಮ್ಗೆ ಆಮೇಲೆ ಸೀದಾ ಹಾಸ್ಟೆಲ್ ಹೋದ್ಮೇಲೆ ಸಿಗ್ತೇನೆ. ಚಲೋ ಮೇಲೆ ಬಾದ್ಮೇಲೆ ಹಾಸ್ಟೆಲ್ ಮೇಲೆ.